ಓಂ ಶಾಂತಿ. ಮುರುಳಿ ದಿನಾಂಕ 6/6/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈ ಬೇಹದ್ದಿನ ಆಟದಲ್ಲಿ ಆತ್ಮರೂಪಿ ಪಾತ್ರಧಾರಿಗಳಾದಂತಹ ನೀವು ಪಾತ್ರಧಾರಿಯಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ. ನಿಮ್ಮ ನಿವಾಸ ಸ್ಥಾನ ಮಧುರವಾದ ಶಾಂತಿಯ ಮನೆ ಆಗಿದೆ. ಈಗ ನೀವು ಆ ಶಾಂತಿಯ ಮನೆಗೆ ಹೋಗಬೇಕು. ಪ್ರಶ್ನೆ: ನಾಟಕದ ಆಟವನ್ನು ಯಾರು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಅವರ ಬಾಯಿಂದ ಯಾವ ಶಬ್ದ ಎಂದೂ ಬರಲು ಸಾಧ್ಯ ಇಲ್ಲ. ಉತ್ತರ: ನಾಟಕವನ್ನು ಅರ್ಥ ಮಾಡಿಕೊಂಡಿರುವಂತಹ ಮಕ್ಕಳು ಎಂದೂ ಕೂಡ ಈ ರೀತಿ ಆಗದೇ ಇದ್ದಿದ್ದರೆ ಈ ರೀತಿ ಆಗುತ್ತಿತ್ತು, ಈ ರೀತಿ ಆಗಬಾರದಿತ್ತು ಅನ್ನುವ ಶಬ್ದವನ್ನು ಹೇಳುವುದಿಲ್ಲ. ನಾಟಕದ ಆಟವನ್ನು ಅರ್ಥ ಮಾಡಿಕೊಂಡಿರುವಂತವರು ಈ ರೀತಿ ಆಗಬಾರದಿತ್ತು ಅನ್ನುವ ಶಬ್ದವನ್ನು ಹೇಳುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ಈ ನಾಟಕದ ಆಟ ಹೇನಿನಂತೆ ನಿಧಾನವಾಗಿ ಚಲಿಸುತ್ತಾ ಇದೆ. ಏನೆಲ್ಲ ನಡೆಯುತ್ತಿದೆಯೋ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಇದರಲ್ಲಿ ಯಾವುದೇ ಚಿಂತೆಯ ಮಾತಿಲ್ಲ. ಓಂ ಶಾಂತಿ. ಪರಮಾತ್ಮ ತಂದೆ ಯಾವಾಗ ತಮ್ಮ ಪರಿಚಯವನ್ನು ಮಕ್ಕಳಿಗೆ ನೀಡುತ್ತಾರೆ ಆಗ ಮಕ್ಕಳು ಸ್ವಯಂನ ಪರಿಚಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ? ಪರಮಾತ್ಮ ತಂದೆ ಮಕ್ಕಳಿಗೆ ಪರಿಚಯವನ್ನು ನೀಡಿದಾಗ ಮಕ್ಕಳಿಗೆ ತಮ್ಮ ಪರಿಚಯ ಕೂಡ ಸಿಗುತ್ತದೆ. ತಂದೆ ತಮ್ಮ ಪರಿಚಯವನ್ನು ನೀಡಿದಾಗ ಮಕ್ಕಳಾದ ನಮಗೆ ನಮ್ಮ ಪರಿಚಯ ಕೂಡ ಅರ್ಥ ಆಗುತ್ತದೆ. ಎಲ್ಲಾ ಮಕ್ಕಳು ಬಹಳ ಸಮಯದಿಂದ ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ. ಆತ್ಮ ಅಭಿಮಾನಿ ಆದಾಗ ತಂದೆಯ ಯಥಾರ್ಥವಾದ ಪರಿಚಯ ನಿಮಗೆ ಅರ್ಥ ಆಗುತ್ತದೆ. ಆದರೆ ನಾಟಕದಲ್ಲಿ ಈ ರೀತಿ ಫಿಕ್ಸ್ ಆಗಿಲ್ಲ. ಬಲೆ ಹೇಳುತ್ತಾರೆ ಭಗವಂತ ಪರಮಾತ್ಮ ತಂದೆಯಾಗಿದ್ದಾರೆ, ರಚಯಿತ ಆಗಿದ್ದಾರೆ ಎಂದು. ಆದರೆ ತಂದೆಯ ಬಗ್ಗೆ ಗೊತ್ತಿಲ್ಲ. ಶಿವಲಿಂಗದ ಚಿತ್ರ ಕೂಡ ಇದೆ, ಆದರೆ ಇಷ್ಟು ದೊಡ್ಡ ಲಿಂಗ ಅಂತೂ ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಇಷ್ಟು ದೊಡ್ಡ ಸೈಜ್ನಲ್ಲಿ ಇರಲು ಸಾಧ್ಯ ಇಲ್ಲ. ಯಥಾರ್ಥ ರೀತಿಯಲ್ಲಿ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ, ಅವರು ಅವಶ್ಯವಾಗಿ ಹೊಸ ಜಗತ್ತನ್ನು ರಚಿಸುತ್ತಾರೆ. ಅಂದ ಮೇಲೆ ಮಕ್ಕಳಾದ ನೀವೀಗ ಹೊಸ ಜಗತ್ತಿನ ರಾಜಧಾನಿಯ ಆಸ್ತಿಯನ್ನು ಪರಮಾತ್ಮ ತಂದೆಯಿಂದ ಪಡೆದುಕೊಳ್ಳಬೇಕು. ಸ್ವರ್ಗದ ಹೆಸರಂತೂ ಭಾರತದಲ್ಲೇ ಪ್ರಸಿದ್ಧ ಇದೆ, ಆದರೂ ಕೂಡ ಜನರಿಗೆ ಸ್ವರ್ಗದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಯಾರಾದರೂ ಸತ್ತರೆ ಇಂಥವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಆದರೆ ಈಗ ಯಾರಾದರೂ ಈ ರೀತಿ ಸ್ವರ್ಗಕ್ಕೆ ಹೋಗುತ್ತಾರೇನು? ಈ ರೀತಿ ಯಾರೂ ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ. ಈಗ ನಿಮಗೆ ಗೊತ್ತಿದೆ, ನಾವೆಲ್ಲರೂ ಮೊದಲು ಕಲ್ಲು ಬುದ್ಧಿಯವರಾಗಿದ್ದೆವು. ಎಲ್ಲರೂ ನಂಬರ್ ವಾರ್ ಆಗಿ ಕಲ್ಲು ಬುದ್ಧಿಯವರಾಗಿದ್ದೆವು. ಮುಖ್ಯವಾಗಿ ಪರಮಾತ್ಮ ತಂದೆ ನಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಬ್ರಹ್ಮನ ತನುವಿನಲ್ಲಿ ಬರುತ್ತೇನೆ, ಅದು ಬ್ರಹ್ಮನ ಅನೇಕ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ. ಈ ಬ್ರಹ್ಮ ನಂಬರ್ ಒನ್ನಲ್ಲಿ ಇದ್ದಾರೆ, ಮಕ್ಕಳಿಗೆ ಗೊತ್ತಿದೆ. ಈಗ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ, ಅಂದರೆ ಬ್ರಾಹ್ಮಣರಾಗಿದ್ದೇವೆ. ಈಗ ನಾವು ಬ್ರಹ್ಮ ತಂದೆಗೂ ಮಕ್ಕಳಾಗಿದ್ದೇವೆ, ಆದ್ದರಿಂದ ಬ್ರಾಹ್ಮಣರಾಗಿದ್ದೇವೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವ ಮಾತಾಗಿದೆ. ಪರಮಾತ್ಮ ತಂದೆ ಇಷ್ಟು ಸಮಯದಿಂದ ಜ್ಞಾನವನ್ನು ತಿಳಿಸುತ್ತಾ ಇದ್ದಾರೆ. ಇಲ್ಲದಿದ್ದರೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸೆಕೆಂಡ್ ಸಾಕು. ಇದು ಒಂದು ಸೆಕೆಂಡ್ನ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯ ಬಗ್ಗೆ ನಿಶ್ಚಯ ಆದ ನಂತರ ಯಾವುದೇ ಮಾತಿನ ಪ್ರಶ್ನೆ ಮನಸ್ಸಿನಲ್ಲಿ ಹುಟ್ಟಲು ಸಾಧ್ಯ ಇಲ್ಲ. ತಂದೆ ತಿಳಿಸಿದ್ದಾರೆ, ನೀವೇ ಪಾವನ ಆಗಿದ್ದೀರಿ. ಪಾವನ ಆಗಿದ್ದಾಗ ನೀವು ಶಾಂತಿಧಾಮದ ನಿವಾಸಿಗಳಾಗಿದ್ದೀರಿ. ಈ ಮಾತನ್ನು ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೀವೀಗ ತಂದೆಯ ಮೂಲಕ ಈ ಎಲ್ಲಾ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದೀರಾ. ಅನ್ಯರು ಯಾರೂ ಕೂಡ ಈ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ ನಾವು ಆತ್ಮರು ಎಲ್ಲಿಯ ನಿವಾಸಿಗಳಾಗಿದ್ದೇವೆ. ಈ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ಹೇಗೆ ನಾಟಕದ ಪಾತ್ರಧಾರಿಗಳು ಹೇಳುತ್ತಾರೆ, ನಾವೆಲ್ಲರೂ ನಾಟಕದಲ್ಲಿ ಪಾತ್ರ ಮಾಡುತ್ತಿದ್ದೇವೆ ಎಂದು. ನಾವು ಇಲ್ಲಿಯ ನಿವಾಸಿಗಳಾಗಿದ್ದೇವೆ, ಡ್ರೆಸ್ ಅನ್ನು ಚೇಂಜ್ ಮಾಡಿಕೊಂಡು ನಾಟಕದ ಸ್ಟೇಜ್ನ ಮೇಲೆ ಹೋಗುತ್ತೇವೆ ಎಂದು ನಾಟಕದ ಪಾತ್ರಧಾರಿಗಳು ಹೇಳುತ್ತಾರೆ. ಅದೇ ರೀತಿ ನಿಮಗೆ ಗೊತ್ತಿದೆ ನಾವು ಈ ಜಗತ್ತಿನ ನಿವಾಸಿಗಳಲ್ಲ, ನಾವು ಪರಮಧಾಮದಿಂದ ಇಲ್ಲಿಗೆ ಬಂದಿದ್ದೇವೆ. ಈ ಸೃಷ್ಟಿ ಒಂದು ನಾಟಕದ ಶಾಲೆಯಾಗಿದೆ. ಈ ಮಾತು ಈಗ ನಮ್ಮ ಬುದ್ಧಿಯಲ್ಲಿ ಇದೆ. ನಾವು ಮೂಲವತನದ ನಿವಾಸಿಗಳಾಗಿದ್ದೇವೆ. ಆ ಮೂಲವತನಕ್ಕೆ ಮಧುರವಾದ ಶಾಂತಿಯ ಮನೆ ಎಂದು ಕರೆಯಲಾಗುತ್ತದೆ. ಈಗ ಎಲ್ಲರೂ ಬಯಸುತ್ತಾರೆ ಶಾಂತಿಧಾಮಕ್ಕೆ ಹೋಗಬೇಕು ಎಂದು, ಏಕೆಂದರೆ ಆತ್ಮ ದುಃಖಿಯಾಗಿದೆ. ದುಃಖಿಗಳಾಗಿರುವ ಕಾರಣ
ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ವಾಪಸ್ ಮನೆಗೆ ಹೋಗಬೇಕು. ಈಗ ಎಲ್ಲಾ ಆತ್ಮರು ದುಃಖಿಗಳಾಗಿದ್ದಾರೆ, ಹೇಳುತ್ತಾರೆ ನಾವು ವಾಪಸ್ ಮನೆಗೆ ಹೋಗುವುದು ಹೇಗೆ? ಮನೆಯ ಮಾರ್ಗ ಗೊತ್ತಿರದೇ ಇರುವ ಕಾರಣ ಎಲ್ಲರೂ ಅಲೆದಾಡುತ್ತಿದ್ದಾರೆ. ನೀವೀಗ ಅಲೆದಾಟದಿಂದ ಮುಕ್ತ ಆಗಿದ್ದೀರಾ. ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಾಗಿದೆ. ಈಗ ನೀವು ಸತ್ಯವಾಗಿಯೂ ನಿಮ್ಮ ಮನೆಗೆ ಹೋಗಬೇಕಾಗಿದೆ. ನಾನು ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದ್ದೇನೆ, ಇದು ಎಷ್ಟು ಅದ್ಭುತವಾದ ಮಾತಾಗಿದೆ. ಇದಕ್ಕೆ ದೈವಲೀಲೆ ಎಂದು ಕರೆಯಲಾಗುತ್ತದೆ. ಇಷ್ಟು ಸಣ್ಣ ಬಿಂದು ಆಗಿರುವ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ಫಿಕ್ಸ್ ಆಗಿದೆ. ಪರಂಪಿತ ಪರಮಾತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಎಲ್ಲರಿಗಿಂತ ಮುಖ್ಯ ಪಾತ್ರಧಾರಿ ಪರಮಾತ್ಮ ತಂದೆ ಆಗಿದ್ದಾರೆ. ಮಾಡಿ ಮಾಡಿಸುವಾತ ಪರಮಾತ್ಮ ತಂದೆ ಆಗಿದ್ದಾರೆ. ನೀವೀಗ ಮಧುರಾತಿ ಮಧುರ ಮಕ್ಕಳು ಈಗ ಅರ್ಥ ಮಾಡಿಕೊಂಡಿದ್ದೀರಾ. ಆತ್ಮರಾದ ನಾವು ಶಾಂತಿಧಾಮದಿಂದ ಇಲ್ಲಿಗೆ ಬರುತ್ತೇವೆ. ಯಾವುದೇ ಹೊಸ ಆತ್ಮರು ಈ ಸೃಷ್ಟಿಗೆ ಬರುವುದಿಲ್ಲ, ಹೊಸ ಆತ್ಮರು ಹುಟ್ಟುವುದಿಲ್ಲ. ಆತ್ಮ ಶರೀರದಲ್ಲಿ ಪ್ರವೇಶ ಮಾಡುತ್ತದೆ, ಶರೀರವನ್ನು ತ್ಯಾಗ ಮಾಡುತ್ತದೆ. ಹೊಸ ಆತ್ಮಯೇನು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಕೇವಲ ಇರುವಂತಹ ಆತ್ಮರೇ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ. ಎಲ್ಲಾ ಆತ್ಮರು ಮಧುರ ಮನೆಯಲ್ಲಿ ಇರುತ್ತಾರೆ. ಆತ್ಮರಾದ ನಾವು ಅಲ್ಲಿಂದ ಇಲ್ಲಿಗೆ ಪಾತ್ರವನ್ನು ಮಾಡಲು ಬರುತ್ತೇವೆ. ಈಗ ಎಲ್ಲರೂ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಇದು ಆಟ ಆಗಿದೆ. ಸೂರ್ಯ, ಚಂದ್ರ, ನಕ್ಷತ್ರ ಮುಂತಾದವರು ಯಾರಾಗಿದ್ದಾರೆ? ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಈ ಸ್ಟೇಜಿಗೆ ಲೈಟ್ ಆಗಿದೆ. ರಾತ್ರಿಯ ಸಮಯದಲ್ಲಿ ಈ ಆಟ ನಡೆಯಬೇಕು, ಹಗಲ ಸಮಯದಲ್ಲಿ ಈ ಆಟ ನಡೆಯಬೇಕು ಅಂದರೆ ಲೈಟ್ ಬೇಕು ತಾನೆ. ಸೂರ್ಯ, ಚಂದ್ರ, ನಕ್ಷತ್ರರು ಲೈಟ್ ಆಗಿದ್ದಾರೆ. ಕೆಲವರು ಹೇಳುತ್ತಾರೆ ಸೂರ್ಯ ದೇವತಾಯ ನಮಃ, ಚಂದ್ರ ದೇವತಾಯ ನಮಃ ಎಂದು. ಆದರೆ ವಾಸ್ತವದಲ್ಲಿ ಸೂರ್ಯ ಮತ್ತು ಚಂದ್ರ ದೇವತೆಗಳೇನೂ ಅಲ್ಲ. ಈ ಆಟದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸೂರ್ಯ ಚಂದ್ರರಿಗೆ ದೇವತೆ ಎಂದು ಕರೆಯುತ್ತಾರೆ. ವಾಸ್ತವದಲ್ಲಿ ಈ ಸಂಪೂರ್ಣ ಸೃಷ್ಟಿ ನಾಟಕಕ್ಕೆ ಸೂರ್ಯ ಮತ್ತು ಚಂದ್ರ ಲೈಟ್ ಆಗಿದ್ದಾರೆ. ನಾವು ನಮ್ಮ ಮಧುರ ಮನೆಯಾದ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ಇಲ್ಲಿಗೆ ನಾವು ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೆ. ಈ ನಾಟಕ ಹೇನಿನಂತೆ ನಿಧಾನವಾಗಿ ತಿರುಗುತ್ತಾ ಇದೆ. ಇಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಂದೂ ಕೂಡ ಈ ರೀತಿ ಹೇಳಬಾರದು. ನಮ್ಮ ಜೀವನದಲ್ಲಿ ಈ ರೀತಿ ಆಗದೇ ಇದ್ದಿದ್ದರೆ ಈ ರೀತಿ ಆಗುತ್ತಿತ್ತು ಎಂದು ಹೇಳಬಾರದು. ಇದೆಲ್ಲವೂ ನಾಟಕ ಆಗಿದೆ. ಉದಾಹರಣೆಗೆ, ನಿಮಗೆ ಜನ್ಮ ನೀಡಿದಂತಹ ತಾಯಿ ಇದ್ದರು, ನಿಮಗೆ ವಿಚಾರ ಕೂಡ ಇರಲಿಲ್ಲ ಅವರು ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತಾರೆ ಎಂದು. ಒಳ್ಳೆಯದು, ಅವರು ಶರೀರವನ್ನು ತ್ಯಾಗ ಮಾಡಿ ಹೋದರು, ನಾಟಕದಲ್ಲಿ ಫಿಕ್ಸ್ ಆಗಿತ್ತು. ಅವರು ಶರೀರ ಬಿಟ್ಟ ತಕ್ಷಣ ನಾಟಕ ಎಂದು ನೀವು ಹೇಳಬೇಕು. ಅವರು ಹೊಸ ಪಾತ್ರವನ್ನು ಹೋಗಿ ಅಭಿನಯ ಮಾಡುತ್ತಾರೆ, ಇದರಲ್ಲಿ ಚಿಂತೆಯ ಯಾವ ಮಾತು ಇಲ್ಲ. ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ, ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ಇದು ಸೋಲು ಮತ್ತು ಗೆಲುವಿನ ಆಟ ಆಗಿದೆ. ಸೋಲು ಮತ್ತು ಗೆಲುವಿನ ಆಟ ಮಾಯೆಯ ಮೇಲೆ ಆಧಾರಿತ ಆಗಿದೆ. ಮಾಯೆಗೆ ಸೋತರೆ ಸೋತಂತೆ, ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡರೆ ಗೆದ್ದಂತೆ. ಈಗ ನೀವೆಲ್ಲರೂ ಗಾಯನವನ್ನು ಮಾಡುತ್ತೀರಾ, ಆದರೆ ಬುದ್ಧಿಯಲ್ಲಿ ಜ್ಞಾನದ ಮಾತಿರಬೇಕು. ಜಗತ್ತಿನ ಜನ ಕೂಡ ಮಾಯೆಗೆ ಸೋತರೆ ಸೋತಂತೆ ಎಂದು ಗಾಯನ ಮಾಡುತ್ತಾರೆ. ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಇಲ್ಲ. ನಿಮಗೆ ಗೊತ್ತಿದೆ ಮಾಯೆ ಅಂದರೆ ಏನು, ರಾವಣ ಅಂದರೆ ಏನು ಎಂದು. ಮಾಯೆ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ನಿಮಗೆ ಗೊತ್ತು. ಧನ ಸಂಪತ್ತಿಗೆ ಮಾಯೆ ಎಂದು ಕರೆಯುತ್ತಾರೆ ಎಂದು ಜನ ಹೇಳುತ್ತಾರೆ. ಧನಕ್ಕೆ ಮಾಯೆ ಎಂದು ಕರೆಯುವುದಿಲ್ಲ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಇವರ ಬಳಿ ಬಹಳಷ್ಟು ಧನ ಇದೆ. ಅವರನ್ನು ನೋಡಿ ಹೇಳುತ್ತಾರೆ ಧನ ಇರುವ ಕಾರಣ ಇವರು ಮಾಯೆಗೆ ವಶ ಆಗಿದ್ದಾರೆ ಎಂದು. ಆದರೆ ಮಾಯೆ ನಶೆ ಹೇಗಿರುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಮಾಯೆ ನಮ್ಮ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಪ್ರಯತ್ನ ಪಡುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಯಾವ ಮಾತಿನಲ್ಲೂ ಸಂಶಯ ಹುಟ್ಟಬಾರದು. ಸಂಶಯ ಬಂದರೆ ಮಾಯೆ ನಿಮ್ಮ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತದೆ. ಯಾರ ಸ್ಥಿತಿ ಕಚ್ಚಾ ಇರುತ್ತದೆಯೋ, ಸ್ಥಿತಿ ಕಚ್ಚಾ ಇರುವ ಕಾರಣ ಅವರ ಬುದ್ಧಿಯಲ್ಲಿ ಸಂಶಯ ಬರುತ್ತದೆ. ಈಗ ಭಗವಾನ್ ವಾಚ್ ಆಗಿದೆ. ಯಾರಿಗೋಸ್ಕರ ಭಗವಂತ ಮಹಾವಾಕ್ಯವನ್ನು ನುಡಿಸುತ್ತಾರೆ? ಆತ್ಮರಿಗೋಸ್ಕರ ಭಗವಾನ್ ವಾಚ್ ಆಗಿದೆ. ಪರಮಾತ್ಮ ತಂದೆ ಅವಶ್ಯವಾಗಿ ಶಿವತಂದೆ ಆಗಿದ್ದಾರೆ. ಶಿವತಂದೆ ಆತ್ಮರಿಗೋಸ್ಕರ ಜ್ಞಾನವನ್ನು ಹೇಳುತ್ತಾರೆ. ಕೃಷ್ಣ ಅಂತೂ ದೇಹಧಾರಿ ಆಗಿದ್ದಾರೆ. ಅವರು ಆತ್ಮರಿಗೋಸ್ಕರ ಹೇಗೆ ಜ್ಞಾನವನ್ನು ಹೇಳಲು ಸಾಧ್ಯ? ನಿಮಗೆ ಯಾವುದೇ ದೇಹಧಾರಿಗಳು ಇಲ್ಲಿ ಜ್ಞಾನದ ಮಾತನ್ನು ತಿಳಿಸುತ್ತಿಲ್ಲ. ಪರಮಾತ್ಮ ತಂದೆಗಂತೂ ದೇಹ ಇಲ್ಲ, ಉಳಿದ ಎಲ್ಲಾ ಆತ್ಮರಿಗೂ ದೇಹ ಇದೆ. ಯಾರ ಪೂಜೆಯನ್ನು ನೀವು ಮಾಡುತ್ತೀರೋ ಅವರನ್ನೇ ನೆನಪು ಮಾಡುವುದು ಸಹಜ ಆಗಿದೆ.
ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ದೇವತೆ ಎಂದು ಕರೆಯಲಾಗುತ್ತದೆ. ಶಿವತಂದೆಗೆ ಭಗವಂತ ಎಂದು ಕರೆಯಲಾಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ತಂದೆಗೆ ತನ್ನದೇ ಆದ ಶರೀರ ಇಲ್ಲ. ಈಗ ನಿಮಗೆ ಗೊತ್ತಿದೆ, ಯಾವಾಗ ಆತ್ಮ ಮೂಲ ವತನದ ನಿವಾಸಿಯಾಗಿತ್ತು ಆಗ ನಿಮಗೆ ಅಲ್ಲಿ ದೇಹ ಇತ್ತೇನು? ಇಲ್ಲ, ನೀವು ಆತ್ಮದ ರೂಪದಲ್ಲಿ ಇದ್ದೀರಿ. ಶಿವತಂದೆ ಕೂಡ ಆತ್ಮದ ರೂಪದಲ್ಲೇ ಇದ್ದಾರೆ, ಕೇವಲ ಅವರು ಪರಮ ಆತ್ಮ ಆಗಿದ್ದಾರೆ. ಅವರ ಪಾತ್ರದ ಬಗ್ಗೆ ಗಾಯನ ಇದೆ, ಪಾತ್ರವನ್ನು ಅಭಿನಯ ಮಾಡಿ ಹೋಗುತ್ತೇವೆ, ನಂತರ ಪೂಜೆ ನಡೆಯುತ್ತದೆ. ಪರಮಾತ್ಮ ತಂದೆ ಪಾತ್ರವನ್ನು ಅಭಿನಯ ಮಾಡಿ ಹೋಗಿದ್ದಾರೆ, ಆದ್ದರಿಂದ ಶಿವತಂದೆಯ ಪೂಜೆ ನಡೆಯುತ್ತದೆ. ಆದರೆ ಒಬ್ಬ ಮನುಷ್ಯರಿಗೂ ಕೂಡ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. 5000 ವರ್ಷದ ಮೊದಲೂ ಕೂಡ ಪರಮಾತ್ಮ ತಂದೆ ಬಂದು ರಚಯಿತಾಗಿ ರಚನೆಯನ್ನು ರಚಿಸಿದ್ದರು. 5000 ವರ್ಷದ ಮೊದಲೂ ಕೂಡ ರಚಯಿತ ಆದಂತಹ ಪರಂಪಿತ ಪರಮಾತ್ಮ ಬಂದಿದ್ದರು. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಪ್ರತಿ 5000 ವರ್ಷದ ನಂತರ ಕಲ್ಪದ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ. ಆದರೆ ಕಲ್ಪದ ಆಯಸ್ಸನ್ನು ಜನ ಉದ್ದ ಅಗಲವಾಗಿ ತೋರಿಸಿ ಎಲ್ಲವನ್ನೂ ಮರೆತು ಬಿಟ್ಟಿದ್ದಾರೆ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ನೀವು ಸ್ವಯಂ ಹೇಳುತ್ತೀರ, ಬಾಬಾ ಕಲ್ಪ ಕಲ್ಪವು ನಾವು ನಿಮ್ಮ ಜೊತೆ ಮಿಲನ ಮಾಡುತ್ತೇವೆ ಮತ್ತು ನಿಮ್ಮಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ, ಪುನಃ ಆಸ್ತಿಯನ್ನು ಕಳೆದುಕೊಳ್ಳುತ್ತೇವೆ. ಈ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ. ಅನೇಕ ಪ್ರಕಾರದ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ. ಜ್ಞಾನದ ಸಾಗರ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ. ಜಗತ್ತಿನಲ್ಲೂ ಕೂಡ ಅನೇಕ ಪ್ರಕಾರದ ಜ್ಞಾನ ಇದೆ. ಈಗ ನೀವು ತಿಳಿದುಕೊಂಡಿದ್ದೀರಾ, ವಿನಾಶ ಅಂತೂ ಅವಶ್ಯವಾಗಿ ಆಗಲೇಬೇಕು. ಮೊದಲೂ ಕೂಡ ವಿನಾಶ ಆಗಿತ್ತು, ಹೇಗೆ ವಿನಾಶ ಆಗಿತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ವಿನಾಶದ ಬಗ್ಗೆ ಎಂತೆಂತಹ ಮಾತನ್ನು ಬರೆದಿದ್ದಾರೆ. ಪಾಂಡವರಿಗೂ ಕೌರವರಿಗೂ ಯುದ್ಧ ಹೇಗೆ ನಡೆಯಿತು, ಹೇಗೆ ಯುದ್ಧ ನಡೆಯಲು ಸಾಧ್ಯ ಪಾಂಡವರಿಗೂ ಮತ್ತು ಕೌರವರಿಗೂ ಎಂದು ತಂದೆ ಕೇಳುತ್ತಾರೆ. ಈಗ ನೀವು ಬ್ರಾಹ್ಮಣರು, ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ನೀವು ಬ್ರಾಹ್ಮಣರು, ಯಾರ ಜೊತೆಗೂ ಯುದ್ಧ ಮಾಡುವುದಿಲ್ಲ, ಜಗಳ ಮಾಡುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ನನ್ನ ಮಕ್ಕಳು, ಅಹಿಂಸಕ ಯೋಧರಾಗಿದ್ದೀರಾ. ಈಗ ನೀವು ನಿರ್ವಿಕಾರಿಗಳಾಗುತ್ತಿದ್ದೀರಾ. ಪರಮಾತ್ಮ ತಂದೆ ಕಲ್ಪ ಕಲ್ಪವೂ ಬಂದು ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಾರೆ. ನೀವು ಪ್ರತಿ ಕಲ್ಪದಲ್ಲೂ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ, ಜ್ಞಾನ ಬಹಳ ಸಹಜ ಇದೆ. 84 ಜನ್ಮದ ಚಕ್ರ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಈಗ ಈ ನಾಟಕ ಪೂರ್ಣ ಆಗುತ್ತಾ ಇದೆ, ಇನ್ನು ಸ್ವಲ್ಪ ಸಮಯ ಇದೆ. ಈಗ ನಿಮಗೆ ಗೊತ್ತಿದೆ, ಇಂತಹ ಸಮಯ ಬರುತ್ತದೆ, ಶ್ರೀಮಂತರಿಗೂ ಕೂಡ ಊಟ ಮಾಡಲು ಆಹಾರ ಸಿಗುವುದಿಲ್ಲ, ಕುಡಿಯಲು ನೀರು ಸಿಗುವುದಿಲ್ಲ. ಇದಕ್ಕೆ ಹೇಳಲಾಗುತ್ತದೆ ದುಃಖದ ಪರ್ವತ ತಲೆಯ ಮೇಲೆ ಬೀಳುವಂತಹ ಆಟ, ರಕ್ತದ ನದಿ ಹರಿಯುವಂತಹ ಆಟ ಎಂದು ಕರೆಯಲಾಗುತ್ತದೆ. ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಈಗ ನೀವು ಏನಾದರೂ ತಪ್ಪನ್ನು ಮಾಡಿದರೆ ಅದಕ್ಕೆ ಶಿಕ್ಷೆ ಸಿಗುತ್ತದೆ. ನೀವು ಏಕೆ ಇಂತಹ ತಪ್ಪನ್ನು ಮಾಡಿದ್ದೀರಾ ಎಂದು ಕೇಳಿ ಶಿಕ್ಷೆಯನ್ನು ಕೊಡಲಾಗುತ್ತದೆ. ಕೇವಲ ಒಂದೇ ಒಂದು ತಪ್ಪನ್ನು ನೀವು ಮಾಡಿದ್ದೀರಾ, ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದೀರಾ. ಪರಮಾತ್ಮ ತಂದೆಯಿಂದ ನೀವು ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಇನ್ನು ಮನುಷ್ಯರಂತೂ ತಿಳಿದುಕೊಂಡಿದ್ದಾರೆ, ಈಗ ನಾವು ಸತ್ತು ಹೋದೆವು ಅಂದರೆ ಸತ್ಯ ಬಿಟ್ಟೆವು ಎಂದು. ಮಹಾಭಾರತ ಯುದ್ಧ ಇನ್ನೂ ಪ್ರಾರಂಭ ಆಗಿಲ್ಲ. ಮಹಾಭಾರತ ಯುದ್ಧ ಪ್ರಾರಂಭ ಆದ ತಕ್ಷಣ ಎಲ್ಲರೂ ಸಾಯುತ್ತಾರೆ, ನೀವು ಮಾತ್ರ ಬದುಕುತ್ತೀರಾ. ನೀವು ಟ್ರಾನ್ಸ್ಫರ್ ಆಗಿ ಅಮರಲೋಕಕ್ಕೆ ಹೋಗುತ್ತೀರಾ. ಈ ಶಿಕ್ಷಣದ ಶಕ್ತಿಯಿಂದ ನೀವು ಅಮರಲೋಕಕ್ಕೆ ಹೋಗುತ್ತೀರಾ. ಶಿಕ್ಷಣವೇ ಸಂಪಾದನೆಗೆ ಆಧಾರ ಎಂದು ಹೇಳಲಾಗುತ್ತದೆ. ಶಾಸ್ತ್ರದ ಶಿಕ್ಷಣವನ್ನು ಓದುತ್ತಾರೆ, ಅದರಿಂದ ಕೂಡ ಜಗತ್ತಿನ ಜನ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಆ ಶಿಕ್ಷಣ ಭಕ್ತಿಯ ಶಿಕ್ಷಣ ಆಗಿದೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ನಿಮ್ಮನ್ನು ಲಕ್ಷ್ಮೀ ನಾರಾಯಣರ ಸಮಾನ ನಾನು ಮಾಡುತ್ತೇನೆ. ನೀವೀಗ ಸ್ವಚ್ಛ ಬುದ್ಧಿ ಉಳ್ಳವರಾಗುತ್ತೀರಾ. ನಿಮಗೆ ಗೊತ್ತಿದೆ, ನಾವೀಗ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮರಾಗುತ್ತೇವೆ, ನಂತರ ಪುನರ್ಜನ್ಮವನ್ನು ಪಡೆದುಕೊಂಡು ಕೆಳಗೆ ಇಳಿಯುತ್ತೇವೆ. ಹೊಸಬರು ಪುನಃ ಹಳಬರಾಗುತ್ತಾರೆ, ಏಣಿಯನ್ನಂತೂ ಅವಶ್ಯವಾಗಿ ಇಳಿಯಲೇಬೇಕು. ಈ ಸೃಷ್ಟಿಯ ಚಕ್ರದಲ್ಲಿ ಎಲ್ಲರೂ ಪಾತ್ರವನ್ನು ಮಾಡಲೇಬೇಕು. ಈ ಸೃಷ್ಟಿಯಲ್ಲಿ ಇಳಿಯುವ ಕಲೆಯಲ್ಲೂ ಆತ್ಮರು ಬರುತ್ತಾರೆ. ಈಗ ಸೃಷ್ಟಿಯ ಇಳಿಯುವ ಕಲೆ ಆಗಿದೆ. ಮೊದಲು ಸೃಷ್ಟಿಯ ಏರುವ ಕಲೆ ಇತ್ತು, ಆಗ ದೇವತೆಗಳ ರಾಜ್ಯ ಇತ್ತು, ಅದು ಸ್ವರ್ಗ ಆಗಿತ್ತು. ಈಗ ಇದು ನರಕ ಆಗಿದೆ. ಈಗ ನೀವು ಪುನಃ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ, ಸ್ವರ್ಗವಾಸಿಗಳಾಗುವುದಕ್ಕೋಸ್ಕರ ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತೀರಾ, ಪರಮಾತ್ಮ ತಂದೆ ಎಂದು ಕೂಗಿ ಕರೆಯುತ್ತೀರಾ. ಆದರೆ ಪರಮಾತ್ಮ ತಂದೆ ಆತ್ಮರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಅನ್ನುವುದು ಜನರಿಗೆ ಗೊತ್ತಿಲ್ಲ.
ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದರೂ ಕೂಡ ನಾವೇಕೆ ದುಃಖಿಗಳಾಗಿದ್ದೇವೆ? ಈಗ ನೀವು ತಿಳಿದುಕೊಂಡಿದ್ದೀರಾ, ನಾವು ದುಃಖಿಗಳಾಗಲೇಬೇಕು. ಇದು ಸುಖ ಮತ್ತು ದುಃಖದ ಆಟ ಆಗಿದೆ. ನಾವು ವಿಜಯವನ್ನು ಪಡೆದುಕೊಂಡಾಗ ಸುಖಿಗಳಾಗಿರುತ್ತೇವೆ, ಸೋತಾಗ ದುಃಖಿಗಳಾಗುತ್ತೇವೆ. ಪರಮಾತ್ಮ ತಂದೆ ನಮಗೆ ರಾಜ್ಯವನ್ನು ನೀಡಿದ್ದರು, ರಾವಣ ನಮ್ಮ ರಾಜ್ಯವನ್ನು ಕಿತ್ತುಕೊಂಡಿದ್ದಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನಿಮ್ಮ ಬುದ್ಧಿಯಲ್ಲಿದೆ, ಪರಮಾತ್ಮ ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತಾ ಇದೆ ಎಂದು. ಈಗ ತಂದೆ ಬಂದಿದ್ದಾರೆ, ಕೇವಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು, ಆಗ ಪಾಪ ನಾಶ ಆಗುತ್ತದೆ. ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲೆ ಹೊರೆಯ ರೂಪದಲ್ಲಿ ಇದೆ, ಈಗ ನಿಮಗೆ ಗೊತ್ತಿದೆ. ಈಗ ನಾವು ಬಹಳಷ್ಟು ದುಃಖಿಗಳೇನು ಆಗಿಲ್ಲ, ಸ್ವಲ್ಪ ಸುಖ ಇದೆ. ಹಿಟ್ಟಿನಲ್ಲಿ ಉಪ್ಪು ಹಾಕಿದಷ್ಟು ಸುಖ ಇದೆ. ಇದಕ್ಕೆ ಕಾಗವಿಷ್ಟ ಸಮಾನ ಸುಖ ಎಂದು ಕರೆಯಲಾಗುತ್ತದೆ. ನಿಮಗೆ ಗೊತ್ತಿದೆ, ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಜಗತ್ತಿಗೆ ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ವಾನಪ್ರಸ್ಥದಲ್ಲಿ ಗುರುಗಳ ಬಳಿ ಹೋಗುತ್ತಾರೆ. ಈಗಂತೂ ಬಾಲ್ಯದಲ್ಲೇ ಗುರುಗಳ ಬಳಿ ಕರೆದುಕೊಂಡು ಹೋಗುತ್ತಾರೆ. ಒಂದು ವೇಳೆ ಬಾಲ್ಯದಲ್ಲೇ ಸತ್ತರೆ ಸದ್ಗತಿಯನ್ನು ಪಡೆದುಕೊಳ್ಳುವುದು ಹೇಗೆ? ಅದಕ್ಕೋಸ್ಕರ ಬಾಲ್ಯದಲ್ಲೇ ಗುರುಗಳ ಬಳಿ ಹೋಗುತ್ತಾರೆ. ತಂದೆ ಹೇಳುತ್ತಾರೆ, ವಾಸ್ತವದಲ್ಲಿ ಈ ಜಗತ್ತಿನ ಯಾವ ವ್ಯಕ್ತಿಗೂ ಗುರು ಎಂದು ಕರೆಯಲು ಸಾಧ್ಯ ಇಲ್ಲ. ಸದ್ಗತಿಯನ್ನು ನೀಡುವವರಿಗೆ ಗುರು ಎಂದು ಕರೆಯಲಾಗುತ್ತದೆ. ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಇನ್ನು ಕ್ರೈಸ್ತ, ಬುದ್ಧ ಮುಂತಾದವರು ಗುರುಗಳಲ್ಲ, ಅವರು ಈ ಸೃಷ್ಟಿಗೆ ಬರುತ್ತಾರೆ. ಅವರಿಂದ ಎಲ್ಲರಿಗೂ ಸದ್ಗತಿ ಸಿಗುತ್ತದೆ ಏನು? ಇಲ್ಲ. ಕ್ರೈಸ್ತ ಬಂದರು, ಅವರು ಬಂದ ನಂತರ ಅವರ ಧರ್ಮದ ಆತ್ಮರು ಅವರ ಹಿಂದೆ ಬರುತ್ತಾರೆ. ಯಾರೆಲ್ಲ ಕ್ರಿಶ್ಚಿಯನ್ ಧರ್ಮದವರಾಗಿದ್ದಾರೋ ಅವರೆಲ್ಲರೂ ಕ್ರೈಸ್ತ ಬಂದ ನಂತರ ಈ ಸೃಷ್ಟಿಗೆ ಬರುತ್ತಾರೆ. ಅಂದ ಮೇಲೆ ಕ್ರೈಸ್ತ ಅವರಿಗೆ ಗುರು ಆಗಲು ಹೇಗೆ ಸಾಧ್ಯ? ಮೇಲಿನಿಂದ ಅವರನ್ನು ಕೆಳಗೆ ಕರೆದುಕೊಂಡು ಬರಲು ಕ್ರೈಸ್ತ ನಿಮಿತ್ತ ಆಗಿದ್ದಾರೆ. ಅಂದ ಮೇಲೆ ಕ್ರೈಸ್ತ ಸದ್ಗತಿಯನ್ನು ನೀಡಲು ಹೇಗೆ ಸಾಧ್ಯ? ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯುತ್ತೇವೆ. ಪರಮಾತ್ಮ ತಂದೆ ಎಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ, ಸ್ಥಾಪನೆಯನ್ನು ಮಾಡುತ್ತಾರೆ. ಕೇವಲ ಪರಮಾತ್ಮ ತಂದೆ ಎಲ್ಲರನ್ನೂ ಕರೆದುಕೊಂಡು ಹೋಗಿ ಸ್ಥಾಪನೆಯನ್ನು ಮಾಡದೇ ಇದ್ದರೆ ಪ್ರಳಯ ಆಗಿ ಬಿಡುತ್ತದೆ. ಪ್ರಳಯ ಅಂತೂ ಆಗುವುದಿಲ್ಲ. ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಎಂದು ಗಾಯನ ಇದೆ. ಯದಾ ಯದಾಹಿ ಧರ್ಮಸ್ಯ ಎಂದು ಗಾಯನ ಇದೆ. ಭಾರತದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ. ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ಈಗ ಮಕ್ಕಳಿಗೆ ಖುಷಿ ಇದೆ. ಹೊಸ ಜಗತ್ತಿನಲ್ಲಿ ಇಡೀ ವಿಶ್ವದಲ್ಲಿ ನಮ್ಮ ರಾಜ್ಯವೇ ಇರುತ್ತದೆ. ಆ ರಾಜ್ಯವನ್ನು ನಮ್ಮಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಇಲ್ಲಂತೂ ಒಂದು ತುಂಡು ಜಾಗಕ್ಕೋಸ್ಕರ ಪರಸ್ಪರ ಎಷ್ಟೊಂದು ಜಗಳ ಆಡುತ್ತಾರೆ. ನಿಮಗೆ ಈಗ ಎಷ್ಟೊಂದು ಖುಷಿ ಇದೆ, ನೀವೀಗ ಖುಷಿಯಿಂದ ಕುಣಿಯಬೇಕು. ಕಲ್ಪ ಕಲ್ಪವು ಪರಮಾತ್ಮ ತಂದೆಯಿಂದ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಎಂದು. ಆದರೆ ಮಕ್ಕಳು ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ? ಹೇಳುತ್ತೀರಾ, ಬಾಬಾ ಯೋಗ ಕಟ್ಟಾಗುತ್ತದೆ ಎಂದು. ಬಾಬಾ ಎಂದು ಹೇಳುತ್ತೀರಾ ಅಂದ ಮೇಲೆ ಯೋಗ ಏಕೆ ಕಟ್ಟಾಗುತ್ತದೆ? ಯೋಗ ಅನ್ನುವ ಅಕ್ಷರವನ್ನೇ ತೆಗೆದು ಹಾಕಿ ಎಂದು ತಂದೆ ಹೇಳುತ್ತಾರೆ. ಯೋಗ ಅನ್ನುವುದು ಶಾಸ್ತ್ರದ ಅಕ್ಷರ ಆಗಿದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಯೋಗ ಭಕ್ತಿ ಮಾರ್ಗದ ಅಕ್ಷರ ಆಗಿದೆ. ಪರಮಾತ್ಮ ತಂದೆಯಿಂದ ರಾಜ್ಯಭಾಗ್ಯ ಸಿಗುತ್ತದೆ. ಸ್ವರ್ಗದ ರಾಜ್ಯಭಾಗ್ಯ ತಂದೆಯಿಂದ ಸಿಗುತ್ತದೆ. ಆ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ಹೇಗೆ ವಿನಾಶ ಆಗಲು ಸಾಧ್ಯ? ನೀವು ರಾಜ್ಯಭಾಗ್ಯವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ? ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಪದವಿ ಕಡಿಮೆ ಆಗುತ್ತದೆ, ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಮಕ್ಕಳಿಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ, ಎಷ್ಟೊಂದು ತಿಳುವಳಿಕೆಹೀನರಾಗಿದ್ದಾರೆ. ಕಲ್ಪ ಕಲ್ಪವು ನಾನು ನಿಮಗೆ ಹೇಳುತ್ತೇನೆ, ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ಬದುಕಿರುವಾಗಲೇ ಈ ಜಗತ್ತಿನಿಂದ ಸತ್ತು ಬಿಡಿ, ತಂದೆಯ ನೆನಪಿನಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನೀವೀಗ ವಿಜಯ ಮಾಲೆಯ ಮಣಿ ಆಗುತ್ತೀರ. ಎಷ್ಟೊಂದು ಸಹಜವಾದ ಮಾತಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆ ಮತ್ತು ಬ್ರಹ್ಮಾ ತಂದೆ ಇಬ್ಬರು ಸರ್ವಶ್ರೇಷ್ಠ ಆಗಿದ್ದಾರೆ. ಪರಮಾತ್ಮ ತಂದೆ ಪಾರಲೌಕಿಕ ತಂದೆ ಆಗಿದ್ದಾರೆ. ಈ ಬ್ರಹ್ಮಾ ತಂದೆ ಅಲೌಕಿಕ ತಂದೆ ಆಗಿದ್ದಾರೆ. ಸಂಪೂರ್ಣ ಸಾಧಾರಣ ಟೀಚರ್ ಪರಮಾತ್ಮ ತಂದೆ ಆಗಿದ್ದಾರೆ. ಜಗತ್ತಿನ ಟೀಚರ್ ಮಕ್ಕಳಿಗೆ ಶಿಕ್ಷೆಯನ್ನು ನೀಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಪ್ರೀತಿ ಮಾಡಿ ಮಕ್ಕಳನ್ನು ಮೇಲೆ ಎತ್ತುತ್ತಾರೆ. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಸತೋಪ್ರಧಾನ ಆಗಬೇಕು. ಪತಿತ ಪಾವನ ಒಬ್ಬ ತಂದೆ ಆಗಿದ್ದಾರೆ, ಅವರೇ ನಮಗೆ ಗುರು ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಗುರು ಆಗಲು ಸಾಧ್ಯ ಇಲ್ಲ. ತಂದೆ ಹೇಳುತ್ತಾರೆ, ನೀವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಜಗತ್ತಿನ ಜನ ಹೇಳುತ್ತಾರೆ, ಬುದ್ಧ ನಿರ್ವಾಣ ಧಾಮಕ್ಕೆ ಹೋದರು ಎಂದು.
ಅದೆಲ್ಲ ಸುಳ್ಳಾಗಿದೆ. ಒಬ್ಬರೂ ಕೂಡ ವಾಪಸ್ ಹೋಗಲು ಸಾಧ್ಯ ಇಲ್ಲ. ಎಲ್ಲರೂ ಕೂಡ ನಾಟಕದಲ್ಲಿ ಪಾತ್ರವನ್ನು ಮಾಡಲೇಬೇಕು. ಎಲ್ಲರ ಪಾತ್ರ ನಾಟಕದಲ್ಲಿ ಫಿಕ್ಸ್ ಆಗಿದೆ. ನೀವೀಗ ಎಷ್ಟೊಂದು ವಿಶಾಲ ಬುದ್ಧಿಯವರಾಗಿದ್ದೀರಾ, ಅಂದ ಮೇಲೆ ಎಷ್ಟೊಂದು ಖುಷಿಯಲ್ಲಿರಬೇಕು. ಮೇಲಿನಿಂದ ಹಿಡಿದು ಕೆಳಗಿನವರೆಗೆ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. ಬ್ರಾಹ್ಮಣರೇ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ಶೂದ್ರರಲ್ಲೂ ಜ್ಞಾನ ಇಲ್ಲ, ದೇವತೆಗಳಲ್ಲೂ ಈ ಜ್ಞಾನ ಇಲ್ಲ. ಈ ಜ್ಞಾನವನ್ನು ತಿಳಿದುಕೊಳ್ಳುವಂತವರು ಮಾತ್ರ ತಿಳಿದುಕೊಳ್ಳುತ್ತಾರೆ. ಯಾರು ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲವೋ ಅವರಿಗೆ ಸಾವು ಬರುತ್ತದೆ. ಜ್ಞಾನ ಮಾರ್ಗದಿಂದ ಅವರು ಪದವಿಯನ್ನು ಕಳೆದುಕೊಳ್ಳುತ್ತಾರೆ, ಕನಿಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಶಾಲೆಯಲ್ಲಿ ಓದದೇ ಇದ್ದರೆ ಪದವಿ ಕಡಿಮೆ ಆಗುತ್ತದೆ. ತಂದೆ ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಅಲ್ಫ್ ಅಂದರೆ ಬಾಬಾರವರನ್ನು ನೆನಪು ಮಾಡಬೇಕು. ಬೇ ಅಂದರೆ ರಾಜ್ಯಭಾಗ್ಯವನ್ನು ನೆನಪು ಮಾಡಬೇಕು. ನಾವೀಗ ಪುನಃ ನಮ್ಮ ರಾಜ್ಯಕ್ಕೆ ಹೋಗುತ್ತಿದ್ದೇವೆ. ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯಿಂದ ಹೊಸ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಬೇಕು. ಪರಮಾತ್ಮ ತಂದೆ ನಮಗೆ ಇಂತಹ ಹೊಸ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತಿದ್ದಾರೆ. ಆ ರಾಜ್ಯವನ್ನು ಯಾರು ನಮ್ಮಿಂದ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಇದೇ ಖುಷಿಯಲ್ಲಿದ್ದು ಖುಷಿಯಲ್ಲಿ ಕುಣಿಯಬೇಕು. ಸೆಕೆಂಡ್ ಪಾಯಿಂಟ್, ವಿಜಯ ಮಾಲೆಯ ಮಣಿ ಆಗುವುದಕ್ಕೋಸ್ಕರ ಬದುಕಿರುವಾಗಲೇ ಹಳೆಯ ಜಗತ್ತಿನಿಂದ ಸಾಯಬೇಕು. ಒಬ್ಬ ತಂದೆಯ ನೆನಪಿನಲ್ಲಿದ್ದು ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು. ವರದಾನ, ಒಬ್ಬ ತಂದೆಯ ಜೊತೆ ಸರ್ವ ಸಂಬಂಧವನ್ನು ನಿಭಾಯಿಸುವಂತಹ, ಸರ್ವರಿಂದ ದೂರ ಆಗಿರುವಂತಹ, ಮುಕ್ತ ಆದಂತಹ ಸಂಪೂರ್ಣ ಸೂಕ್ಷ್ಮ ದೇವತೆ ಆಗಿ. ಹೇಗೆ, ಯಾವುದಾದರೂ ವಸ್ತು ತಯಾರಾದ ತಕ್ಷಣ, ಆ ವಸ್ತು ತಯಾರಾದಾಗ ಅದು ತನ್ನ ತಳವನ್ನು ಬಿಡುತ್ತದೆ. ಹೇಗೆ ಸ್ವೀಟ್ ಅನ್ನು ತಯಾರು ಮಾಡಿದಾಗ ಅದು ಬಾಣಲೆಯ ತಳವನ್ನು ಬಿಟ್ಟು ಬಿಡುತ್ತದೆ, ಅದೇ ರೀತಿ ನೀವು ಯಾವಾಗ ಸಂಪನ್ನ ಸ್ಟೇಜ್ಗೆ ಸಮೀಪಕ್ಕೆ ಹೋಗಿ ತಲುಪುತ್ತೀರೋ ಆಗ ಸರ್ವರಿಂದ ದೂರ ಆಗಿ ಬಿಡುತ್ತೀರಾ. ಯಾವಾಗ ಎಲ್ಲಾ ಬಂಧನಗಳಿಂದ ವೃತ್ತಿಯ ಮೂಲಕ ದೂರ ಆಗಿ ಬಿಡುತ್ತೀರೋ ಆಗ ಯಾರ ಬಗ್ಗೆಯೂ ನಿಮ್ಮ ಮನಸ್ಸಿನಲ್ಲಿ ಆಸಕ್ತಿ ಇರಲು ಸಾಧ್ಯ ಇಲ್ಲ. ಆಗ ನೀವು ಸಂಪೂರ್ಣ ಸೂಕ್ಷ್ಮ ದೇವತೆಗಳಾಗುತ್ತೀರಾ. ಒಬ್ಬ ಪರಮಾತ್ಮ ತಂದೆಯ ಜೊತೆ ಸರ್ವ ಸಂಬಂಧವನ್ನು ನಿಭಾಯಿಸುವುದು ಇದೇ ನಿಜವಾದ ನೆಲೆ ಆಗಿದೆ, ನಿಜವಾದ ಆಶ್ರಯ ಆಗಿದೆ. ಇದರಿಂದ ಅಂತಿಮ ಸೂಕ್ಷ್ಮ ದೇವತಾ ಸ್ವರೂಪದ ಜೀವನದ ಗುರಿ ಸಮೀಪ ಇದೆ ಎಂದು ಅನುಭವ ಆಗುತ್ತದೆ. ಬುದ್ಧಿಯ ಅಲೆದಾಟ ಸಮಾಪ್ತಿಯಾಗಿ ಬಿಡುತ್ತದೆ. ಒಬ್ಬ ತಂದೆಯನ್ನೇ ಸರ್ವ ಸಂಬಂಧಿಯನ್ನಾಗಿ ಮಾಡಿಕೊಂಡಾಗ ಬುದ್ಧಿಯ ಅಲೆದಾಟ ಸಮಾಪ್ತಿಯಾಗುತ್ತದೆ. ಶ್ಲೋಗನ್, ಸ್ನೇಹ ಅನ್ನುವಂಥದ್ದು ಇಂತಹ ಒಂದು ಅಯಸ್ಕಾಂತ ಆಗಿದೆ. ಸ್ನೇಹ ಅನ್ನುವಂತಹ ಅಯಸ್ಕಾಂತ ನಿಂದನೆ ಮಾಡುವಂತವರನ್ನೂ ಕೂಡ ಸಮೀಪಕ್ಕೆ ಕರೆದುಕೊಂಡು ಬರುತ್ತದೆ. ಒಳ್ಳೆಯದು. ಓಂ ಶಾಂತಿ.